ಚಿಕ್ಕೋಡಿಯ ಕೇಶವ ಕಲಾಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅಂಬೇಡ್ಕರ್ ಅವರ ವಿಷಯದ ಮೇಲೆ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಅಸಮಾನತೆ ಅಸ್ಪೃಶ್ಯತೆಯ ವಿರುದ್ಧ ದನಿಯೆತ್ತಿ ಸಮಾಜವನ್ನು ತಿದ್ದುವುದರ ಜೊತೆಗೆ ಭವ್ಯ ಭಾರತದ ನಿರ್ಮಾಣದತ್ತ ಗಮನ ಹರಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಾಷ್ಟ್ರ ನಾಯಕರಾಗಿದ್ದರು ಎಂದು ಪ್ರಜ್ಞಾವಾಹ ಕ್ಷೇತ್ರ ಸಂಯೋಜಕ ರಘುನಂಜಿ ಹೇಳಿದರು. ಸೋಮವಾರ ಸಂಜೆ ಪಟ್ಟಣದ ಕೇಶವ ಕಲಾಭವನದಲ್ಲಿ ಚಿಕ್ಕೋಡಿಯ ಸಾಮರಸ್ಯ ವೇದಿಕೆಯು ಸಂವಿಧಾನ ಶಿಲ್ಪಿ ರಾಷ್ಟ್ರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಷಯದ ಮೇಲೆ ಹಮ್ಮಿಕೊಂಡ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಾವಿಂದು ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು. ನಮ್ಮ ದೇಶ ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಕೂಡ ಪ್ರಮುಖರು. ಮಹಿಳೆಯರ ಪ್ರಗತಿ, ಸಮಾಜದ ಏಳಿಗೆಯ ಕನಸು ಕಂಡಿದ್ದ ಅಂಬೇಡ್ಕರ್ ಅವರು ಜೀವನದ ಕೊನೆಯ ತನಕ ಸಮಾಜದ ಉನ್ನತಿಗಾಗಿ ಕೆಲಸ ಮಾಡಿದ್ದರು. ಸಂವಿಧಾನ ಭಾರತದ ಪವಿತ್ರ ಗ್ರಂಥ, ಇದು ನಮ್ಮ ಬದುಕಿಗೂ ದಾರಿ. ಈ ಪವಿತ್ರ ಗ್ರಂಥದ ಮೂಲಕ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಕಲ್ಪಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದವರು. ಆದ್ದರಿಂದ ಪ್ರತಿಯೊಬ್ಬರೂ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸದೆ ಪ್ರತಿಯೊಬ್ಬರೂ ಒಪ್ಪಿಕೊಂಡು ಅವರು ಹಾಕಿಕೊಟ್ಟ ಆದರ್ಶ ಹೋರಾಟವನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕೆಂದರು. ಅಂಬೇಡ್ಕರ್ ಅವರು ವಿಶ್ವವೇ ಗೌರವಿಸುವಂತಹ ನಾಯಕರಾಗಿ ರೂಪುಗೊಂಡಿದ್ದರು. ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದರು, ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆಯಾಗಿದ್ದರು. ಹೀಗಾಗಿ ಅವರನ್ನು ನಾವಿಂದು ರಾಷ್ಟ್ರ ನಾಯಕರಾಗಿ ನೋಡಬೇಕಾಗಿದೆ ಎಂದರು. ಅಂಬೇಡ್ಕರ್ ಅವರು ಸೈನ್ಯಕ್ಕೆ ಶಕ್ತಿ ಕೊಟ್ಟಿದ್ದರು. ಕೃಷಿಕರಿಗೆ ಹೊಸ ಕೌಶಲ್ಯ ಕಲಿಸಿಕೊಡಿ, ಅವರು ಆರ್ಥಿಕವಾಗಿ ಸಬಲರಾಗುತ್ತಾರೆ. ಆದ್ದರಿಂದ ಇಂದಿನ ನದಿ ಜೋಡಣೆ ಪರಿಕಲ್ಪನೆಯನ್ನು ಸಮಾಜಕ್ಕೆ ನೀಡಿದ್ದರು. ಅವರೂ ತಥಾಕಥಿತ ದಲಿತ ಸಮುದಾಯದವರು ಅಲ್ಲ, ಹಾಗೆ ಅವರ ಜೀವನ ಪೂರ್ವ ಅವರಿಗೆ ತುಂಬಾ ಸಹಾಯ ಮಾಡಿದವರು ಕೊಲ್ಲಾಪುರದ ಮಹಾರಾಜರು. ಅವರು ಇವರ ಜಾತಿಯವರಲ್ಲ. ಅಂದ್ರೆ ಅರ್ಥ, ಅಸ್ಪೃಶ್ಯತೆ ಇದ್ದ ಕಾಲದಲ್ಲೂ ಅದನ್ನೂ ಮೀರಿ ಯೋಚನೆ ಮಾಡಿದವರು ಈ ಸಮಾಜದಲ್ಲಿ ಇದ್ರು ಅನ್ನುವುದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು. ಎಲ್ಲರೂ ದರಿದ್ರವಾಗಿ ಇದ್ರು ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ಇನ್ನ ಅಂಬೇಡ್ಕರ್ ಬಹಳ ದೊಡ್ಡ ಓದುಗರಾಗಿದ್ದರು. ಅವ್ರಿಗೆ ಎಷ್ಟು ಓದಿನ ಬಗ್ಗೆ ಕಾಳಜಿ ಇತ್ತು ಅಂದರೆ, ಒಂದು ಕಾಲದಲ್ಲಿ ಅವ್ರ ಹತ್ರ 30,000 ಪುಸ್ತಕಗಳಿದ್ದವು. ಆವಾಗ ಮದನ್ ಮೋಹನ್ ಮಾಳವೀಯ, ಅವರು ಬಹಳ ದೊಡ್ಡ ಶಿಕ್ಷಣ ಪ್ರೇಮಿ, ಬಹಳ ದೊಡ್ಡ ಪಕ್ಕಾ ಹಿಂದುತ್ವ ನಿಷ್ಠ ರಾಷ್ಟ್ರವಾದಿನೂ ಹೌದು, ಅವ್ರು ಹೇಳಿದ್ರು ನಿಮ್ಮ ಪುಸ್ತಕ ಎಲ್ಲ ನಮಗೆ ಕೊಟ್ಟುಬಿಡಿ, ಯಾಕಂದ್ರೆ ಸ್ಥಿತಿ ಹಂಗಿತ್ತು, ನಿಮ್ಮ ಹತ್ರ ಪುಸ್ತಕ ಇದೆ ಆದರೆ ನಿಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ದುಡ್ಡಿದೆ, ಪುಸ್ತಕ ಇಲ್ಲ, ನೀವು ನಿಮ್ಮ ಪುಸ್ತಕ ಎಲ್ಲ ನಮಗೆ ಕೊಡಿ ಅಂದರು. ಆಗ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ, ಒಂದು ಪುಸ್ತಕವನ್ನು ಕೊಡುವುದನ್ನು ನಾನು ಪ್ರಾಣ ಕೊಟ್ಟಂಗೆ ಕೊಡಲ್ಲ ಅಂದರು, ಕೊಡಲಿಲ್ಲ. ಅಂದರೆ ಇಷ್ಟು ಓದಿನ ಛಲ ಇದು ಕೂಡ ಅವ್ರ ಅಪ್ಪನಿಂದನೇ ಬಂದಿತ್ತು. ಅಧ್ಯಕ್ಷತೆಯನ್ನು ನಿವೃತ್ತ ಶಿಕ್ಷಕ ಭೀಮರಾವ್ ನಾಡ್ಕರ್ನಿ ವಹಿಸಿದ್ದರು. ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಉಪಸ್ಥಿತರಿದ್ದರು. ಈ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಸತೀಶ್ ಅಪ್ಪಾಜಿಗೋಳ್, ಸಿದ್ಧಾರ್ಥ್ ಗಾಯ್ಗೋಳ್, ಸುರೇಶ್ ಕೌಜಲ್ಗಿ, ಅಮೃತ್ ಕುಲಕರ್ಣಿ ಸೇರಿದಂತೆ ಕಾರ್ಯಕರ್ತರು, ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಬಾಹುಬಲಿ ನಸ್ಲಾಪುರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುನೀಲ್ ರಜಪೂತ್ ಸ್ವಾಗತಿಸಿದರು. ಅಜಯ್ ಉದೋಶಿ ನಿರೂಪಿಸಿದರು. ಪ್ರಸಾದ್ ಔಂದ್ಕರ್ ವಂದಿಸಿದರು.